ಹಾಯ್, ನಾನ್ ಮಮತಾ. ಮೀಸೆ ಅಂದಿದ್ದಂಗೆ ನಮ್ಗೆಲ್ಲ ಕಾಡುಗಳ ವೀರಪ್ಪನ್ ನೆನಪಾಗ್ತಾನೆ. ಇವತ್ತು ಒಂದು ಮೀಸೆ ಕತೆ ಇದೆಯಂತೆ. ಆ ಮೀಸೆ ಸಾಧಾರಣವಾಗಿಲ್ವಂತೆ. ಯಾರ ಮೀಸೆ, ಯಾವ ಮೀಸೆ ಅನ್ನೋದನ್ನ ನೀವೇ ನೋಡಿ. ಒಂದಾನೊಂದು ಕಾಲದಲ್ಲಿ ವಿಮಲಪುರ ಅನ್ನೋ ಕಾಡಿತ್ತು. ಅಲ್ಲಿ ನೀಲ ಅನ್ನೋ ಹೆಸರಿನ ಹುಲಿ ರಾಜನಾಗಿತ್ತು. ಆ ಕಾಡಿನಲ್ಲಿ ಆಹಾರ ಸಿಗೋದು ಕಷ್ಟವಾಗಿದ್ದರಿಂದ ಅದು ಪಕ್ಕದ ಸುಮಲಪುರ ಕಾಡಿನ ಕೆಂಪ ಅನ್ನೋ ಹುಲಿರಾಜನಿಗೆ ಒಂದು ಕಾಗದ ಬರೀತು. ಸುಮಲಪುರದ ಹುಲಿರಾಜ ಪ್ರತಿದಿನವೂ ವಿಮಲಪುರದ ರಾಜನಿಗೆ ಇಂತಿಷ್ಟು ಆಹಾರ ಕಳುಹಿಸಬೇಕು, ಇಲ್ಲವೇ ಯುದ್ಧಕ್ಕೆ ಬರಬೇಕು ಅಂತ ಆ ಕಾಗದದಲ್ಲಿ ಬರೆದು ತನ್ನ ಮಂತ್ರಿ ನರೀಕೈಯಲ್ಲಿ ಕೊಟ್ಟು ಕಳುಹಿಸ್ತು. ವಿಮಲಪುರದ ಕಾಡಿನ ಮಂತ್ರಿ ನರಿಯ ಆ ಕಾಗದವನ್ನು ತೆಗೆದುಕೊಂಡು ಸುಮಲಪುರದ ಕಾಡಿಗೆ ಬಂತು. ಅಲ್ಲಿ ಅದಕ್ಕೆ ಜಿಂಕೆಯೊಂದು ಎದುರಾಯಿತು. ನಿಮ್ಮ ರಾಜನೆಲ್ಲಿ ಎಂದು ಆ ನರಿ ಜಿಂಕೆಯನ್ನು ಕೇಳ್ತು. ನಮ್ಮ ರಾಜ ಬೇಟೆಗೆ ಹೋಗಿದ್ದಾರೆ, ಏನಾದರೂ ವಿಷಯ ಹೇಳೋದಿದ್ರೆ ತಿಳಿಸಿ, ಅದನ್ನು ರಾಜರ ಗಮನಕ್ಕೆ ತಂದು ಉತ್ತರ ತಿಳಿಸ್ತೀನಿ. ನಾನು ರಾಜನ ಮಂತ್ರಿ, ನಾ ಬರೋವರೆಗೆ ಇಲ್ಲೇ ವಿಶ್ರಾಂತಿ ಮಾಡಿ ಅಂತ ಹೇಳ್ತು. ನಡೆದು ಆಯಾಸವಾಗಿದ್ದ ನರಿ ಕಾಗದವನ್ನು ಕೊಟ್ಟು, ಆಗಲಿ, ನಾನಿಲ್ಲಿ ವಿಶ್ರಾಂತಿ ತೆಗೆದುಕೊಳ್ತೇನೆ, ಬೇಗ ವಾಪಸ್ಸು ಬಾ ಅಂತ ಹೇಳಿ ಅದರ ಕೈಗೆ ಹುಲಿ ಮೀಸೆಯೊಂದನ್ನು ಕೊಟ್ಟು, ಇದು ನಮ್ಮ ರಾಜರ ಮುಖದಿಂದಲೇ ತೆಗೆದುಕೊಟ್ಟದ್ದು, ಇದನ್ನು ನೋಡಿದ್ರೆ ಅವರು ಎಷ್ಟು ಬಲಶಾಲಿಗಳು ಅನ್ನೋದು ಗೊತ್ತಾಗತ್ತೆ, ಇದನ್ನು ನಿಮ್ಮ ರಾಜರಿಗೆ ಕೊಡುವಂತೋ. ಇಂಥ ಮೀಸೆ ಇರುವ ಹುಲಿರಾಜ ತನಗಿಂತ ಬಹಳ ಬಲಶಾಲಿಯೇ ಇರಬೇಕು, ಅವನ ತಂಟೆ ನನಗೆ ಬೇಡ ಅಂತ ನಿರ್ಧರಿಸ್ತು. ಹೀಗೆ ಜಿಂಕೆಯ ಬುದ್ಧಿವಂತಿಕೆಯಿಂದ ಆ ರಾಜ್ಯ ಉಳಿತು. ಮಕ್ಕಳೇ, ಈ ಕಥೆಯಿಂದ ಒಂದೊಳ್ಳೆ ನೀತಿ ಪಾಠ ಕಲ್ತ್ಕೋತೀವಿ. ಅಪಾಯ ಎದುರಾದಾಗ ಉಪಾಯ ಮಾಡೋದೇ ಉತ್ತಮ. ಕಷ್ಟದ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಜಾಣ್ಮೆಯನ್ನು ಪ್ರಯೋಗ ಮಾಡಿದ್ರೆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತವೆ. ಜಿಂಕೆಯ ಬುದ್ಧಿವಂತಿಕೆಯಿಂದ ಒಂದು ಕಾಡು ಉಳಿತು. ನಾವು ಕೂಡ ಬುದ್ಧಿವಂತರಾಗಿ ನಮ್ಮ ನಾಡನ್ನು, ಅಂದರೆ ಭೂಮಿಯನ್ನು ಉಳಿಸ್ಬೇಕಿದೆ. ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿರೋ ಮಳೆಯನ್ನು ಸರಿಯಾಗಿ ಉಪಯೋಗಿಸ್ಬೇಕಿದೆ. ಯಾವ ಥರ ಬಳಸಬೇಕು ಮಳೆ ನೀರನ್ನು ಅನ್ನೋದ್ರ ಬಗ್ಗೆ ಗುರುಗಳು ಹೇಳ್ತಾರಂತೆ, ಬನ್ನಿ ನೋಡೋಣ. ಏನೋ ಇದು, ಮೂಗಲ್ಲಿ ಟ್ಯೂಬ್ಲೈಟ್ ಹಾಕೊಂಡು ಬರ್ತಾ ಇದೀಯಾ? ಫುಲ್ ನೆಗಡಿ ಆದಂಗಿದೆ. ಹ್ಞೂ ಕಣೆ, ನಿನ್ನೆ ಸ್ಕೂಲಿಂದ ಬರುವಾಗ ಹಾಳಾದ ಮಳೆ ಬಂತು, ಛತ್ರಿ ತಗೊಂಡು ಹೋಗಿರ್ಲಿಲ್ಲ, ಫುಲ್ ನೆಂದ್ಕೊಂಡು ಬಂದೆ, ಹಾಗಾಗಿ ಶೀತ ಆಗಿದೆ. ಛತ್ರಿ ತಗೊಂಡು ಹೋಗದೆ ಇರೋದು ನಿನ್ ತಪ್ಪು, ಅದಕ್ಕೆ ಯಾಕೆ ಮಳೆನ್ ಬೈಯೋದು? ಮಳೆ ಇಲ್ಲ ಅಂದ್ರೆ ಇಳೆ ಇಲ್ಲ, ಐ ಮೀನ್ ಭೂಮಿ, ನಾನು, ನೀನು, ಯಾವುದು ಇಲ್ಲ. ಮಳೆ ಅಂದ್ರೆ ಅಷ್ಟೆಲ್ಲ ಇಂಪಾರ್ಟೆಂಟಾ? ಹ್ಞೂ, ಮತ್ತೆ ನಾವು ಕುಡಿಯೋ ನೀರು, ಬಟ್ಟೆ ತೊಳೆಯೋಕೆ, ಸ್ನಾನ ಮಾಡೋಕೆ, ಬೆಳೆಗಳಿಗೆ ಬೇಕಾದ ನೀರು, ಇವೆಲ್ಲಕ್ಕೂ ಮಳೆಯ ನೀರೇ ಆಧಾರ. ಎಸ್, ನಾನು ಒಂದು ಗುಂಡಿ ಮಾಡ್ತೀನಿ, ನನ್ನ ಗೆಳೆಯರಿಗೂ ಹೇಳ್ತೀನಿ. ಹಾಗೆ ಮಾಡು, ನಾನ್ ಬರ್ತೀನಿ, ಟಾಟಾ. ಹುಲಿ ಮಾಮನ ಮೀಸೆ ಹೇಗಿತ್ತು, ಮಳೆ ನೀರನ್ನ ಹೇಗ್ ಬಳಸ್ಬೇಕು ಎಲ್ಲವನ್ನ ನೋಡಿದ್ರಿ. ನಾನ್ ಕೂಡ ಮಳೆ ಬರೋದ್ರೊಳಗಡೆ ಮನೆ ಸೇರ್ಬೇಕು. ಸೊ ಈಗ ನಾನು ಹೊರಡ್ತಾ ಇದ್ದೀನಿ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.